पादयन्तम् आनन्दतीर्थमुनिवर्यमहं नमामि। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्तिस्तु सतां। हरिः ओम्। 18ನೆಯ ದಿನದ ಯುದ್ಧ ಆರಂಭಗೊಂಡಿದೆ. ಪಾಂಡವರಲ್ಲಿ ಅತ್ಯಂತ ಉತ್ಸಾಹ. ಕೌರವರು ಕೂಡ ಹಠ ಬಿಡದೆ ಪ್ರತ್ಯುತ್ತರವನ್ನು ನೀಡಲೇಬೇಕು ಅನ್ನೋದ ಕಾರಣದಿಂದ ಕೆಚ್ಚಿನಿಂದ ಅವರು ಹೋರಾಟವನ್ನ ಆರಂಭಿಸಿದ್ದಾರೆ. ತಯೋರಾಸೀದ್ ಮಹದ್ಯುದ್ಧಂ ಅದ್ಭುತಂ ರೋಮಹರ್ಷಣಂ ರಥಮನ್ಯಂ ಸಮಾಸ್ಥಾಯ ದ್ರೌಣಿರ್ಭೀಮಂ ಸಮಭ್ಯಯಾತ್. ನಿನ್ನೆ ಭೀಮನನ್ನ ಮುಂದಿಟ್ಟುಕೊಂಡು ಕೃಷ್ಣಾರ್ಜುನರು ಹಿಂದೆ ನಿಂತು ಪಾಂಡವರ ಸೇನೆ ಸಿದ್ಧಗೊಂಡಿದ್ರೆ ಎದುರುಗಡೆ ದ್ರೋಣಿಯನ್ನ ಗುರು ಪುತ್ರನಾದ ಅಶ್ವತ್ಥಾಮಾಚಾರ್ಯನ ಮುಂದಿಟ್ಟುಕೊಂಡು ಮಧ್ಯದಲ್ಲಿ ಶಲ್ಯ, ಕೊನೆಯಲ್ಲಿ ದುರ್ಯೋಧನ ತನ್ನ ಎಲ್ಲ ತಮ್ಮಂದಿರನ್ನು, ಅಂದ್ರೆ ಕೆಲವರು ಆಗ್ಲೇ ಪ್ರಾಣ ತೆತ್ತಿದ್ದಾರೆ, ಉಳಿದಿದ್ದಾರೆ ಒಂದು ಅರ್ಧ ಭಾಗದಷ್ಟು, ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ. ಆ ಭಾಗವನ್ನ ಸೇನೆಯ ಹಿಂಭಾಗದ ರಕ್ಷಣೆಗಾಗಿ ಹೊತ್ತುಕೊಂಡು ಬಂದಿದ್ದಾನೆ. ಶಲ್ಯ ಮತ್ತು ಅರ್ಜುನರ ನಡುವೆ ಅತ್ಯಂತ ವಿಸ್ಮಯಕಾರಿಯಾದಂತಹ ಯುದ್ಧ ನಡೆಯಿತು. ತಯೋರಾಸೀದ್ ಮಹದ್ಯುದ್ಧಂ ಅಂದ್ರೆ ಅವನು ಶಲ್ಯ ಧರ್ಮರಾಜನ ರಥವನ್ನೇ ಪುಡಿಗಟ್ಟಿ ಹಿಮ್ಮೆಟ್ಟಿಸಿದ. ಆಗ ಕೂಡ್ಲೆ ಅರ್ಜುನ ತಾನು ಆ ಯುದ್ಧದ ಚುಕ್ಕಾಣಿಯನ್ನ ಹಿಡಿದು ಶಲ್ಯನನ್ನ ಎದುರಿಸಿದ. ಶಲ್ಯ ಅಸಾಧಾರಣವಾದ ಬಲಿಷ್ಠ, ಯುದ್ಧದಲ್ಲೂ ಮಲ್ಲ ಯುದ್ಧದಲ್ಲೂ ಸಾರಥ್ಯದಲ್ಲೂ ತುಂಬಾ ವಿಶಿಷ್ಟವಾದ ಪ್ರತಿಭಾಶಾಲಿ. ಅಂತಹ ಶಲ್ಯನ ಜೊತೆಗೆ ಅಂದ್ರೆ ಯುದ್ಧದಲ್ಲಿ ಸಂಬಂಧಗಳೆಲ್ಲ ಪ್ರಯೋಗದಲ್ಲಿ ನಡುವಿನಲ್ಲಿ ಬರಲ್ಲ, ಅದರಲ್ಲಿ ಏನಾದರೂ ತೀರ್ಮಾನಗಳು ಮಾಡುವಾಗ ಅವರ ಪರವಾಗಿ ಮಾತಾಡುವುದು ಅಥವಾ ಏನಾದರೂ ಒಂದು ವ್ಯವಸ್ಥೆಯ ದೃಷ್ಟಿಯಿಂದ ಅದನ್ನು ಹಿಂದೆ ಸರಿಸುವುದು ಅಂತ ಅನ್ನೋದು ನಡೆಯುತ್ತಿತ್ತು. ಹೊರತು ವೇದಿಕೆಯಲ್ಲಿ ಯುದ್ಧ ಬಂದಾಗ ಇಬ್ಬರೂ ಕೂಡ ತೀಕ್ಷ್ಣವಾದ ಬಾಣಗಳನ್ನು ಪರಸ್ಪರ ಪ್ರಯೋಗಿಸ್ತಾ ಇದ್ದಾರೆ. ರೋಮಹರ್ಷಣಂ ಯುದ್ಧಂ ಅಭೂತ್. ಮೈ ರೋಮಗಳೆಲ್ಲ ನಿಮಿರಬೇಕು ಅನ್ನುವ ಹಾಗೆ ಚುರುಕಾದ. ಅಂದ್ರೆ ಒಬ್ಬೊಬ್ಬರ ಯುದ್ಧದಲ್ಲಿ ಒಂದೊಂದು ವಿಶಿಷ್ಟವಾದ ಶೈಲಿ ಇರುತ್ತೆ, ಒಂದೊಂದು ವಿಶಿಷ್ಟವಾದ ಯುದ್ಧ ತಂತ್ರಗಳಿರ್ತವೆ. ಅದನ್ನ ಗಮನಿಸಿ ಯುದ್ಧದಲ್ಲಿ ಬಗೆ ಬಗೆಯ ಅಸ್ತ್ರಗಳ ಪ್ರಯೋಗ ಇರ್ಬೋದು, ಪ್ರಯೋಗ ಮಾಡುವ ರೀತಿ ಇರ್ಬೋದು. ಈಗ ನಾವು ಯಾವುದೇ ಆಟದಲ್ಲಿ ನೋಡುವಾಗ್ಲೂ ಒಬ್ಬೊಬ್ಬರು ಆಡ್ಲಿಕ್ಕೆ ಶುರು ಮಾಡಿದ್ರೆ ಅವರದ್ದೊಂದು ಸ್ಟೈಲೇ ಬೇರೆ, ಅದನ್ನು ಇಷ್ಟಪಡುವಂತಹ ವ್ಯಕ್ತಿಗಳು ಬೇರೆ ಬೇರೆ ಇರ್ತಾರೆ. ಎಲ್ಲರೂ ಎಲ್ಲವನ್ನು ಇಷ್ಟಪಡಬೇಕು ಅಂತಿಲ್ಲ, ಆದ್ರೆ ಒಂದು ಸರ್ತಿಗೆ ಒಂದು ಏಕತಾನತೆ ಅಂತ ಇದ್ದದ್ದು ನಡುವಿನಲ್ಲಿ ಭಂಗಗೊಂಡು ಮತ್ತೊಂದು ರೀತಿಯ ಯುದ್ಧದ ಶೈಲಿ ಎದುರಾಯಿತು ಅನ್ನುವ ಹಾಗೆ ಮೈಯೆಲ್ಲ ನಿಟಾರನೆ ಆಶ್ಚರ್ಯ ಬರುವ ರೀತಿಯಲ್ಲಿ ರೋಮಗಳು ಎದ್ದು ನಿಂತವು. ರಥಮನ್ಯಂ ಸಮಾಸ್ಥಾಯ ಸಮಾಸ್ಥಾಯ ದ್ರೌಣಿ ಭೀಮಂ ಸಮಭ್ಯಯಾತ್. ಭೀಮ ಅಶ್ವತ್ಥಾಮಾಚಾರ್ಯರ ರಥವನ್ನ ಪುಡಿ ಮಾಡಿಬಿಟ್ಟಿದ್ರು. ಕೂಡ್ಲೆ ಅಶ್ವತ್ಥಾಮ ಆ ಹಿಂದೆ ಕಾಯ್ತಾ ಇರ್ತಾರೆ, ಕ್ಷೇತ್ರ ರಕ್ಷಕರು, ಚಕ್ರ ರಕ್ಷಕರು, ರಥವನ್ನ ಒದಗಿಸಿಕೊಡುವವರು. ಭೀಮಸೇನನ್ನ ಎದುರುಗೊಂಡ, ಮತ್ತೊಂದು ರಥ ಹಿಡ್ಕೊಂಡು ಯುದ್ಧಕ್ಕೆ ಅಂತ ಬಂದ. ದುರ್ಯೋಧನಶ್ಚ ಭೀಮಸ್ಯ ಶರೈರಾವಾರಯದ್ದಿಶ ತಾವುಭೌ ಶರವರ್ಷೇಣ ವಾರಯಾಮಾಸ ಮಾರುತಿ. ದುರ್ಯೋಧನನಿಗೂ ಅಸ್ತ್ರ ಪ್ರಯೋಗದಲ್ಲಿ ಚೆನ್ನಾಗಿ ಪಳಗುವಿಕೆ ಇತ್ತು, ಹಾಗಾಗಿ ದುರ್ಯೋಧನನು ಕೂಡ ಭೀಮನ ಸುತ್ತ ಬಾಣದ ಮಳೆಯನ್ನಗರೆದ. ಅವನನ್ನು ಆವರಿಸುವಂತೆ, ಅವನಿಗೆ ಆಚೆ ಈಚೆ ಏನು ಕಾಣಲೇಬಾರದು ಅನ್ನುವ ರೀತಿ ಬಾಣದಿಂದ ಅವನನ್ನು ಮುಚ್ಚಿಬಿಟ್ಟ. ಇತ್ತ ದುರ್ಯೋಧನನು ಬಾಣ ಪ್ರಯೋಗ ಮಾಡುತ್ತಾ ಇದ್ದಾನೆ. ಅಶ್ವತ್ಥಾಮನು ಕೂಡ ಅದೇ ಸಮಯಕ್ಕೆ ತನ್ನ ಮೇಲೆ ದಾಳಿ ಮಾಡಿದ್ದಾನೆ. ಇಬ್ಬರಿಗೂ
ಒಟ್ಟೊಟ್ಟಿಗೆ ಉತ್ತರ ಕೊಡಬೇಕಾಗಿ ಆ ರೀತಿ ಎದುರಿಸಬೇಕಾದ ಪ್ರಸಂಗ ಬಂತು ಅನ್ನುವ ಕಾರಣಕ್ಕಾಗಿ ಭೀಮ ಇಬ್ಬರಿಗೂ ಏಕಕಾಲದಲ್ಲಿ ಬಾಣದ ರುಚಿಯನ್ನು ತೋರಿಸ್ಲಿಕ್ಕೆ ಶುರು ಮಾಡಿದ. ತಾವು ಬಹು ಶರವರ್ಷೇಣ ವಾರಯಾಮಾಸ ಮಾರುತಿ, ಭೀಮಸೇನ ತನ್ನ ಬಾಣಗಳಿಂದ ಆ ಬಾಣಗಳಿಗೆ ಎರಡಕ್ಕೂ ಕೂಡ ಪ್ರತ್ಯುತ್ತರಗಳನ್ನು ಕೊಡ್ತಾ ಬಂದ. ಅಂದ್ರೆ ಆ ಬಾಣ ತನ್ನಡೆಗೆ ಬರುವ ಮುನ್ನವೇ ಕತ್ತರಿಸಿ ನೆಲಕ್ಕೆ ಬೀಳುವಂತೆ ಮಾಡುವಂಥದ್ದು, ಅಥವಾ ಅದನ್ನು ಅಲ್ಲೇ ಹಿಂದಕ್ಕೆ ಸರಿಯುವಂತೆ ಮಾಡುದು, ಅದು ಸೀಳಿ ಮತ್ತೆ ಅಶ್ವತ್ಥಾಮ ದುರ್ಯೋಧನಾದಿಗಳ ರಥಕ್ಕೆ ಅಥವಾ ಅಲ್ಲಿಯ ಸಾರಥಿಗೆ ಕುದುರೆಗೆ ಅಥವಾ ಅವರಿಗೆ ಅಥವಾ ಅವರ ಆಯುಧಗಳ ಭಾಗಗಳಿಗೆ ಬಿದ್ದು ಅದನ್ನು ನಾಶ ಮಾಡುವ ಅಥವಾ ಗಾಯಗೊಳಿಸುವಂತಹ ಕಾರ್ಯದಲ್ಲಿ ತೊಡಗುವಂತೆ ಬಾಣವನ್ನು ಪ್ರಯೋಗಿಸ್ತಾ ಇದ್ದ ಭೀಮಸೇನ. ತಾಭ್ಯಾಂ ತಸ್ಯಾಭವದ್ ಯುದ್ಧಂ ಸುಘೋರಮತಿ ಮಾನುಷಂ ದುರ್ಯೋಧನಸ್ಯಾವರಜಾನ್ ದ್ರೌಪದೇಯಾಯುತ್ಸುನ. ಭೀಮಸೇನ ಮತ್ತು ದುರ್ಯೋಧನ ಅಶ್ವತ್ಥಾಮ ಈ ಯುದ್ಧ ಅತಿಮಾನುಷವಾದ ರೀತಿಯಲ್ಲಿ ನಡೆಯಿತು. ಘೋರ ಅಂದ್ರೆ ನೋಡುವವರಿಗೆ ಏನಾಗತ್ತಪ್ಪ ಇದು, ಇದರಿಂದ ಅವ್ರು ಮಾತ್ರ ಅಲ್ಲ ಸುತ್ತ ಇರುವ ಎಲ್ಲವನ್ನೂ ಕೂಡ ನಾಶ ಮಾಡ್ತಾರೋ ಏನೋ ಅನ್ನುವ ಹಾಗೆ ಇಬ್ಬರು ಕೆಚ್ಚದೆಯಿಂದ ತಮ್ಮನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಯುದ್ಧ ಮಾಡ್ತಾ ಇರುವವರು ದುರ್ಯೋಧನ ಮತ್ತು ಅಶ್ವತ್ಥಾಮ, ಧರ್ಮವನ್ನು ಉಳಿಸ್ಬೇಕು ಅಂತ ಯುದ್ಧ ಮಾಡ್ತಾ ಇರುವವನು ಭೀಮಸೇನ. ಇಬ್ರು ಆ ಯುದ್ಧದ ತೀವ್ರತೆಯಲ್ಲಿ ಎಲ್ಲಿಯೂ ಕೂಡ ಹೊಂದಾಣಿಕೆ ಮಾಡಿಕೊಳ್ಳದೆ ಯುದ್ಧ ಮುಂದುವರಿತಾನೆ ಇದೆ. ದುರ್ಯೋಧನನ ತಮ್ಮಂದಿರನ್ನ ಯೋಚನೆ ಮಾಡಿ ದ್ರೌಪದಿಯ ಮಕ್ಕಳು ಎದುರಿಸ್ತಾರೆ. ದ್ರೌಪದೇಯಾಹ ಯಾರೊಟ್ಟಿಗೆ? ಯುಯುತ್ಸು ದುರ್ಯೋಧನನ ಕೊನೆಯ ತಮ್ಮ. ತಮ್ಮ ಅಂದ್ರೆ ಧೃತರಾಷ್ಟ್ರನಿಗೆ ಮತ್ತೊಬ್ಳು ಹೆಂಡತಿ ದಾಸಿ ಇದ್ಲು, ಅವಳಲ್ಲಿ ಹುಟ್ಟಿದವನು. ಅವನಿಗೆ ರಾಜ್ಯಭಾರದ ಅಧಿಕಾರದ ರುಚಿಯನ್ನ ಅವನು ತೋರಿಸ್ಲಿಕ್ಕೆ ಬಿಡ್ತಿರ್ಲಿಲ್ಲ ದುರ್ಯೋಧನ. ಆದ್ರೆ ಅವನು ಇದು ತಪ್ಪು, ಇದು ಉದ್ದೇಶಪೂರ್ವಕವಾಗಿ ನೀವು ಮಾಡ್ತಾ ಇರೋದು ಅನ್ಯಾಯ ಅಂತೆಲ್ಲ ಯುದ್ಧಕ್ಕಿಂತ ಪೂರ್ವದಲ್ಲೇ ನಿರೂಪಣೆ ಮಾಡಿದ್ರು. ಸ್ವಲ್ಪವೂ ಕೂಡ ಅದಕ್ಕೆ ಸೊಪ್ಪು ಹಾಕದೇ ಇದ್ದಾಗ ಯುದ್ಧಕ್ಕಿಂತ ಪೂರ್ವದಲ್ಲೇ ನಾನು ಪಾಂಡವರ ಪರವಾಗಿರ್ತೇನೆ ಅಂತ ಹೊರಟು ಬಂದು ಬಿಟ್ಟಿದ್ದ. ಈಗ ದ್ರೌಪದಿಯ ಮಕ್ಕಳನ್ನೆಲ್ಲ ಸಹಕಾರಕ್ಕೆ ಇಟ್ಟುಕೊಂಡು ಯುಯುತ್ಸು ಯಾರೆಲ್ಲ ಉಳಿದು ದುರ್ಯೋಧನನ ಹಿಂಭಾಗದಿಂದ ತಮ್ಮಂದಿರಾಗಿ ಯುದ್ಧಕ್ಕೆ ಧುಮುಕಿದ್ರು ಅವರ ಜೊತೆಗೆ ಹೋರಾಟ ಮಾಡಿದ್ರು. ಇನ್ನೂ ಕೆಲವರಿದ್ರು ಇನ್ನೊಂದು ಕಡೆಯಿಂದ, ಸಹದೇವ ಶಕುನಿಯನ್ನ ಒಂದೇ ಒಂದು ನಿಮಿಷ ಹಾಗೇರಿ. ಇನ್ನೊಂದು ದಿಕ್ಕಿನಿಂದ ದುರ್ಯೋಧನ ಯುಯುತ್ಸುವಿನ ಜೊತೆಗೆ, ದುರ್ಯೋಧನ ತಮ್ಮಂದಿರು ಯುಯುತ್ಸುವಿನ ಜೊತೆಗೆ ಹೋರಾಡ್ತಾ ಇದ್ರೆ ಶಿಖಂಡ್ಯಾದ್ಯೈಹಿ ಮಾತುಲೈಶ್ಚ ಸಹ ಸರ್ವಾನ್ಯವಾರಯತ್ ಸಹದೇವಸ್ತು ಶಕುನಿ ಉಲೂಕಂನ ಕುಲಸ್ತದಾ ದೃಷ್ಟದ್ಯುಮ್ನಶ್ಚ ಹಾರ್ದಿಕ್ಯಂ ಸಾತ್ಯಕಿ ಕೃಪಮೇವ ಚ ತೇಷಾಂ ತದಭವದ್ಯುದ್ಧಂ ಚಿತ್ರಂ ಲಘುಚ ಸುಷ್ಠುಚ. ಶಿಖಂಡಿ ಆಮೇಲೆ ಇನ್ನು ಶಿಖಂಡಾದ್ಯೈಹಿ ಅನ್ನುವ ಶಬ್ದವನ್ನು ಬಳಸ್ತಾ ಇದ್ದಾರೆ. ಇನ್ನು ಅನೇಕ ಜನ ಅಲ್ಲಿ ದ್ರುಪದನ ತಮ್ಮಂದ್ರೆಲ್ಲ ಇದ್ರು, ಸೋದರ ಮಾವಂದಿರೊಂದಿಗೆ ಸೇರಿ ಯುದ್ಧದಲ್ಲಿ ತಡೆದ್ರು. ತಮ್ಮಂದ್ರೆಲ್ಲ ಜೊತೆ ಜೊತೆಗೆ ಯುದ್ಧಕ್ಕೆ ಬಂದಿದ್ದಾರೆ. ಸಹದೇವನನ್ನು ಶಕುನಿ ಎದುರಿಸಿದ, ನಕುಲ ಉಲೂಕನನ್ನು ಎದುರಿಸಿದ,
ಈ ಉಲೂಕ ಯಾರು ಅಂದ್ರೆ ಶಕುನಿಯ ಮಗ. ಅವನು ಯುದ್ಧದ ಆರಂಭದಲ್ಲಿ ದುರ್ಯೋಧನನ ಪರವಾಗಿ ಪಾಂಡವರ ಹತ್ರ ಸಂಧಾನಕ್ಕೆ ಅಂತ ಬಂದಿದ್ದ, ಬಯಸ್ಕೊಂಡು ಹೋಗಿದ್ದ. ಅವನು ಯುದ್ಧದಲ್ಲಿ ಪಾಂಡವರಿಗೆ ತುಂಬಾ ಅಗೇನ್ಸ್ಟ್ ಆಗಿ ನಿಂತುಕೊಂಡು ಯುದ್ಧವನ್ನ ಮಾಡಿದ್ದಾನೆ. ಇನ್ನು ಅದರ ಜೊತೆಗೆ ಧೃಷ್ಟದ್ಯುಮ್ನ ಕೃತವರ್ಮನ ಜೊತೆಗೆ, ಕೃತವರ್ಮ ಯಾದವ ವೀರ ಆದ್ರೆ ಕೌರವರ ಪರವಾಗಿ ಯುದ್ಧಕ್ಕೆ ಬಂದಿದ್ದ. ಸಾತ್ಯಕಿ ಕೃಪಾಚಾರ್ಯರನ್ನ ಎದುರಿಸಿದ್ರು. ಹೀಗೆ ಎಲ್ಲರ ನಡುವೆಯೂ ಅಂದ್ರೆ ಇದು ಒಂಥರ ಸಂಘಟಿತ ಯುದ್ಧ, ಯಾವ ಕಡೆಗೆ ಫೋಕಸ್ ಮಾಡ್ಬೇಕು ಅಂತಾನೆ ಗೊತ್ತಾಗದೆ ಕ್ಯಾಮರಾಮ್ಯಾನ್ ಒದ್ದಾಡಬೇಕು ಯಾವ ಯುದ್ಧವನ್ನ ಕವರ್ ಮಾಡಬೇಕು ಅಂತ. ಅಷ್ಟು ಅದನ್ನ ಎಷ್ಟು ಚಂದ ಹೇಳ್ತಾರೆ ಅಂದ್ರೆ ಆಚಾರ್ಯರು, ಚಿತ್ರಂ ಲಘುಚ ಸುಷ್ಟುಚ, ಎಲ್ಲವೂ ಅಚ್ಚರಿ ಹುಟ್ಟಿಸುವಂಥದ್ದು, ಎಲ್ಲವೂ ಅತ್ಯಂತ ವೇಗವಾಗಿ, ಯಾರು ಕೂಡ ಒಂದು ಕಡೆ ನಿಂತಲ್ಲಿ ನಿಂತು ಯುದ್ಧ ಮಾಡುದು ಅಂತ ಇಲ್ವೇ ಇಲ್ಲ, ವೇಗವಾಗಿ ಒಂದು ದಿಕ್ಕಿನಿಂದ ಮತ್ತೊಂದು ದಿಕ್ಕಿಗೆ ಸಾಗ್ತಾ ಇರ್ತಾರೆ, ಎದುರುಗಡೆ ಯಾರು ಇರ್ತಾರೋ ಅವರ ಕಡೆಗೆ ಬಾಣಗಳನ್ನ ಎಸಿತಾ ಇರ್ತಾರೆ. ಆ ಬಾಣಗಳನ್ನ ಗುರಿ ಇಟ್ಟು ಹೊಡೆಯುವಾಗ ಅದು ಎಲ್ಲೋ ರಥವೇ ಮುಂದೆ ಹೋಗಿರುತ್ತೆ, ಆದ್ರೆ ಮುಂದೆ ಹೋಗ್ತಾ ಇರುವ ಕಡೆಗೆನೆ ಗುರಿ ಇಟ್ಟು ಬಿಡುವುದು ಅನ್ನೋದು ಇನ್ನೂ ಅದರ ಸ್ವಾರಸ್ಯ. ಕೊನೆಗೆ ಸುಷ್ಟು ನಿರ್ಧಾರ ಗಟ್ಟಿ ಇತ್ತು, ಈ ಯುದ್ಧದಲ್ಲಿ ನಾವು ಹಿಂದೆ ಸರಿಬಾರದು, ಯಾವ ಕಾರಣಕ್ಕೂ ಕೂಡ ಉತ್ತರವನ್ನ ಕೊಟ್ಟೇ ನಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತ ಈ ರೀತಿಯಾಗಿ ಅತ್ಯಂತ ಗಾಢವಾದ ಘೋರವಾದ ಯುದ್ಧ ನಡೀತಾ ಇತ್ತು. ಹಾಗಾಗಿ ಯುದ್ಧದ ಸ್ವರೂಪ ಎಲ್ಲರೂ ಭಾಗವಹಿಸಿದ್ದಾರೆ. ಈ ಭಾಗದಿಂದ ಮಾತುಲೈಶ್ಚ ಶಿಖಂಡಾದ್ಯೈಹಿ ಸಹ ಸರ್ವಾನ್ ನ್ಯವಾರಯನ್, ಎಲ್ಲರನ್ನು ಕೂಡ ಎದುರಿಸಿ ಒಂದಲ್ಲ ಒಂದು ದಿಕ್ಕಿಯಿಂದ ಶತ್ರುಗಳು ಎದುರಾಗಿದ್ದವರನ್ನ ಯಾರು ವಿಶ್ರಾಂತಿ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಇದರಲ್ಲಿ ಈಗ ಸ್ವಲ್ಪ ಹಿಂದೆ ಸರಿದಿದ್ದವನು ಯುಧಿಷ್ಠಿರ ಮಾತ್ರ, ಉಳಿದವರು ಎಲ್ಲರೂ ಎಲ್ಲರ ಜೊತೆಗೆ ಯುದ್ಧ ಮಾಡ್ತಾನೆ ಇದ್ದಾರೆ. ಅವರಿಗೆ ರಕ್ಷಣೆಗೆ ಅಂತ ಸುತ್ತಲಿನಲ್ಲಿ ಇವರು ಸೇರ್ಕೊಂಡು ಶತ್ರುಗಳನ್ನ ಎದುರಿಸ್ತಾ ಇದ್ದಾರೆ. ಪ್ರಾಣವನ್ನ ತೆಗಿಲೇಬೇಕು, ಎದುರಾಳಿಗಳನ್ನ ಬಗ್ಗಿಸ್ಲೇಬೇಕು ಅನ್ನುವ ದೃಢ ನಿರ್ಧಾರ ಅಲ್ಲಿ ಇತ್ತು. ಈ ದ್ರುಪದನ ಹೆಂಡತಿಯ ತಮ್ಮಂದಿರು ಒಂದಿಷ್ಟು ಜನ ಅಲ್ಲಿ ಯುದ್ಧದಲ್ಲಿದ್ರು, ಅಂದ್ರೆ ಸೋದರ ಮಾವಂದಿರು. ಆಮೇಲೆ ಈ ಕಡೆಯಿಂದ ಗಾಂಧಾರಿಯ ಅಂದ್ರೆ ಶಕುನಿಯ ಕಡೆಯಿಂದ ಅಣ್ಣ ತಮ್ಮಂದ್ರು ಕೆಲವರಿದ್ರು, ಅವರನ್ನ ಇವನೇ ಎದುರಿಸಿದ್ದು, ಶಿಖಂಡಾದಿಗಳೇ ಎದುರಿಸಿದ್ದು. ಹೀಗೆ ಯುದ್ಧ ತೀವ್ರತೆಯನ್ನ ಪಡ್ಕೊಂಡು ಹೋಯ್ತು. ಶಲ್ಯಸ್ತು ಶರಸಂಘಾತೈ ಪಾರ್ಥಸ್ಯಾವಾರ ಯದ್ದಿಶಃ ಸೋಪಿ ವಿವ್ಯಾತ ವಿಶಿಖೈ ಶಲ್ಯಮಾವಹ ಶೋಭಿತಂ ಶೋಭಿನಂ ಆಹವ ಶೋಭಿನಂ ಶಲ್ಯಂ ವಿಶಿಖೈ ವಿವ್ಯಾಧ. ಶಲ್ಯ ಶರಗಳ ಸಾಲು ಸಾಲುಗಳನ್ನೇ ಅರ್ಜುನನ ಮೇಲೆ ಪ್ರಯೋಗಿಸ್ತಾ ಇದ್ರೆ, ಪಾರ್ಥನು ಕೂಡ ಅಷ್ಟೇ ತೀವ್ರವಾಗಿ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡ್ತಾ ಇದ್ದ. ಇಬ್ರು ಆ ಕಡೆಯಿಂದ ಅವನು ಬಿಟ್ಟ ಬಾಣವನ್ನು ಇವನು ತಡಿತಾನೆ, ಆ ಕ್ಷಣದಲ್ಲಿ ಮತ್ತೊಂದು ನಡುವಿನಲ್ಲಿ ಎಡೆಯಲ್ಲಿ ಬಿಟ್ಟ ಬಾಣವನ್ನ ಶಲ್ಯ ತಡಿತಾ ಇದ್ದಾನೆ. ಹೀಗೆ ಪರಸ್ಪರ ಇಬ್ಬರೂ ಕೂಡ ಒಬ್ಬರಿಗೊಬ್ಬರು ಎಸೆದ ಬಾಣಗಳನ್ನ ತಡೆದು, ಅಂದ್ರೆ ಡಿಫೆನ್ಸ್ ಬೇರೆ ಅಟ್ಯಾಕ್ ಪೊಸಿಷನ್ ಬೇರೆ, ಎರಡೂ ರೀತಿಯಿಂದಲೂ ಯುದ್ಧ ಆಗ್ತಾ ಇತ್ತು. ಆಗುವಾಗ ಶಲ್ಯನನ್ನ ಅರ್ಜುನ ವೇಗ ಹೆಚ್ಚಿದ್ರಿಂದ, ಅವನ ಬಾಣ ಬಿಡುವ ವೇಗ ಹೆಚ್ಚಿದ್ರಿಂದ ಶಲ್ಯನಿಗೆ ಪೆಟ್ಟು ಬಿತ್ತು, ಶಲ್ಯನಿಗೆ ಏಟಾಯ್ತು. ತಯೋ ಸುಸಮೇವ ಮೇವಾಸೀತ್ ಚಿರಂ ದೇವಾಸುರೋಪಮಂ ತತಃಶರಂ ವಜ್ರನಿಭಂ ಮದ್ರರಾಜಸ್ಸಮಾದದೇ. ತಯೋ ಸುಸಮಂ ಏವ ಆಸೀತ್, ಇಬ್ಬರ ಯುದ್ಧವು ಇವನು ಗೆದ್ದ ಅವನು ಗೆದ್ದ ಅಂತ ಹೇಳ್ಕೊಳ್ಳಿಕ್ಕೆ ಆಗ್ಲೇ ಇಲ್ಲ. ಅರ್ಜುನ ಎಷ್ಟು ತೀವ್ರವಾಗಿ ಪ್ರಯೋಗ ಪ್ರತಿರೋಧವನ್ನು ಒಡ್ತಾ ಇದ್ನೋ ಅಷ್ಟೇ ಪ್ರತಿರೋಧವನ್ನ ಶಲ್ಯನು ಒಡ್ತಾ ಇದ್ದ. ಚಿರಂ ಚಿರಂ ಅಂದ್ರೆ ಬಹುಕಾಲ, ಬಹಳ ಹೊತ್ತು ಹೀಗೆ ಯುದ್ಧ ನಡೀತಾ ಇತ್ತು. ಈ ಆಟಗಳಲ್ಲಿ ಬಂತ ದಡಬಡ ಅಂತ ಆಡಿ ಹೋಗುದನ್ನ ನಾವಿವತ್ತು ಭಾರಿ ಸಂಭ್ರಮಿಸ್ತೇವೆ. ಆದ್ರೆ ನಿಜವಾದ ಒಬ್ಬನ ಸಾಮರ್ಥ್ಯ ಗೊತ್ತಾಗುದು ದೀರ್ಘಕಾಲ ಆ ವೇದಿಕೆಯಲ್ಲಿ ನಿಂತಾಗ್ಲೂ ಅವನ ಆಟವನ್ನು ಮುಂದುವರಿಸ್ತಾ ಇದ್ದಾನೆ ಅಂತಂದ್ರೆ ಅದು ಅವನ ನಿಜವಾದ ಸಾಮರ್ಥ್ಯ.
ಈಗಾದ್ರೂ ನಮಗೆ ಬೋರ್ ಅಂತ ಅನ್ನಿಸ್ಬೋದು. ಈಗ 5 ದಿವಸದ ಕ್ರಿಕೆಟ್ ಮ್ಯಾಚು, ಆ ಕಾಲದಲ್ಲಿ 5 ದಿವಸ ಒಂದು ರಣಾಂಗಣದಲ್ಲಿ ನಿಲ್ಲೋದು ಅನ್ನೋದೇ ಅತ್ಯಂತ ದೊಡ್ಡ ಸಂಗತಿ. ಅಷ್ಟು ಹೊತ್ತು ಬಾಲ್ಗಳನ್ನು ತಡೆದು ತನ್ನ ವಿಕೆಟ್ ಹೋಗದಂತೆ ತಡೆಯುವುದು ಅನ್ನೋದು ನಮಗೆ ಅರ್ಥ ಆದ್ರೆ, ಅದೇ ರೀತಿ ಯುದ್ಧದಲ್ಲಿ ಬಹಳ ಕಾಲ ಶತ್ರುಗಳನ್ನು ಎದುರಿಸಿ ಆ ಶತ್ರುವಿನ ಶಕ್ತಿಯನ್ನ ಪ್ರತಿರೋಧ ಒಡ್ಡಿ ಅಂದ್ರೆ ತಾನು ಹಿಮ್ಮೆಟ್ಟಬಾರದು, ಅವನನ್ನು ಹಿಮ್ಮೆಟ್ಟಿಸುವ ಪ್ರಯತ್ನ ನಿರಂತರ ಇರ್ಬೇಕು. ಅದು ಇವನಿಗೂ ಇರುತ್ತೆ ಅವನಿಗೂ ಇರುತ್ತೆ, ಇಬ್ಬರಲ್ಲೂ ಆ ರೀತಿಯಾದ ಹಿಮ್ಮೆಟ್ಟಿಸುವ ಪ್ರಯೋಗ ನಡೀತಾನೆ ಇದೆ ಬಹಳ ಕಾಲ. ಚಿರಂ ದೇವಾಸುರೋಪಮಂ, ಹೇಗಿತ್ತು ಅಂದ್ರೆ ದೇವತೆಗಳು ಮತ್ತು ರಾಕ್ಷಸರು ಯುದ್ಧ ಮಾಡುವಾಗ ಈ ರೀತಿಯಾದ ಒಂದು ಸ್ವರೂಪ ಕಾಣುತ್ತೆ. ತತಶರಂ ವಜ್ರನಿಭಂ ಮದ್ರರಾಜ ಸಮನಾದದೆ, ಮದ್ರರಾಜ ವಜ್ರ ಯುಧಕ್ಕೆ ಸಮನಾದ ಒಂದು ಬಾಣವನ್ನ ಅರ್ಜುನನ ಮೇಲೆ ಪ್ರಯೋಗಿಸಬೇಕು ಅಂತ ತೆಗೆದುಕೊಂಡ. ಅಂದ್ರೆ ಯುದ್ಧಕ್ಕೆ ಸರಿಯಾದ ಉತ್ತರ ಕೊಡಬೇಕು ಅಂತ ಅವನಿಗೆ ಅನ್ನಿಸ್ತು. ತೇನ ವಿವ್ಯಾದ ಬೀಭತ್ಸು ಹೃದಯೇನ ಮಮೋಹ ಚ ಉಪಲಭ್ಯ ಪುನಃಸಂಯ ವಾಸವಿ ಶತ್ರುತಾಪನಃ. ಶಲ್ಯನ ಆ ಪ್ರಯೋಗಕ್ಕೆ ಅರ್ಜುನ ಗಾಬರಿ ಬಿದ್ದ. ಹೃದಯೇ ವಿವ್ಯಾಧ, ಎದೆಗೆ ಬಿಟ್ಟ. ಬಿಟ್ಟ ತಕ್ಷಣವೇ, ಯಾಕಂದ್ರೆ ಅವನು ಎದೆಗೆ ಯಾಕೆ ಬಿಟ್ಟ ಅಂದ್ರೆ ಕರ್ಣನಿಗೆ ಹೇಳಿದ್ದ, ಬಿಡು ಕುತ್ತಿಗೆ ಅಂದ ಕೆಳಭಾಗಕ್ಕೆ ಅಂತ. ಅವನು ಹಣೆಯ ಭಾಗಕ್ಕೆ ಬಿಟ್ಟಿದ್ದ. ಹಣೆಯ ಭಾಗಕ್ಕೆ ಬಿಡುವುದು ಅನ್ನೋದು ಪ್ರಾಣ ಹೋಗುವುದಕ್ಕೆ ಒಂದು ಪ್ರಧಾನವಾದ ಜಾಗ. ಅದಕ್ಕೆ ನಾವು ಇವತ್ತು ಕೂಡ ಈ ಗನ್ ಶಾಟ್ ಹೊಡೆಯುವಾಗ ಕರೆಕ್ಟ್ ನೆತ್ತಿಗೆ ಹೊಡೆದು ಪ್ರಾಣ ತೆಗೀತಾರೆ ಅಂತ ಅನ್ನೋದನ್ನ ನೋಡ್ತೇವೆ ನಾವು. ಆಗ ಹೇಳಿದ್ದ ಕುತ್ತಿಗೆ ಭಾಗಕ್ಕೆ ಬಿಡು, ಆಗ ಅವನ ಪ್ರಾಣ ಹೋಗುತ್ತೆ ಅಂತ. ಎದೆ ಭಾಗಕ್ಕೆ ಕುತ್ತಿಗೆ ಭಾಗಕ್ಕೆ ಬಿಡದೆ ಅವನು ಮತ್ತೆ ತಾನಿಟ್ಟ ಗುರಿಯನ್ನೇ ಮುಂದುವರೆಸಿದ. ಅದರ ಪರಿಣಾಮವಾಗಿ ಕೃಷ್ಣ 5 ಅಂಗುಲ ಕಾಲ ಕೆಳಕ್ಕೆ ತಳ್ಳಿದಾದ್ರಿಂದ ಇವನು ಎದೆಯನ್ನೇ ಗುರಿಯಟ್ಟಾಗಿ ಹೊಡೆದ. ಆದ್ರೆ ಕೃಷ್ಣ ಕೆಳಕ್ಕೆ ಎಳಿಲಿಲ್ಲ. ಯಾಕೆಂದ್ರೆ ಇದು ಒಂದು ಪ್ರತಿ ಸರ್ತಿ ನಾನು ರಕ್ಷಿಸುವುದು ಅಂತಲ್ಲ, ನಾನು ರಕ್ಷಿಸದಿದ್ರೆ ಏನಾಗುತ್ತೆ ಅನ್ನೋದು ಅವನಿಗೆ ತಿಳಿಬೇಕು ಅಂತ ಒಂದು. ಮತ್ತೆ ಇದೇನು ಪ್ರಾಣ ಹೋಗುವಂತ ಸ್ಥಿತಿಯ ಬಾಣ ಅಲ್ಲ. ಅವನು ಬಿಟ್ಟ ಬಾಣ ಅದರಲ್ಲಿ ಸೇಡಿತ್ತು, ಅವನಿಗೂ ಜಿದ್ದಿತ್ತು. ಅರ್ಜುನನ ಕರ್ಣನ ಬಾಣ ಪ್ರಯೋಗದಲ್ಲೂ ನಿಷ್ಣಾತವಾದ ಅವನ ಅರಿವಿತ್ತು. ಅದರಿಂದಾಗಿ ಅದನ್ನ ತಪ್ಪಿಸ್ಬೇಕಿತ್ತು, ಅದು ಅರ್ಜುನನಿಗೆ ಹಾನಿಕಾರಕವಾಗಿತ್ತು. ಆದ್ರೆ ಇದನ್ನ ಕೃಷ್ಣ ತಪ್ಪಿಸ್ಲಿಲ್ಲ, ಅವನು ಎದೆಗೆ ಬಂದು ಬಿತ್ತು. ಬಿದ್ದಾಗ ಮುಮೋಹಚ ಪ್ರಜ್ಞೆ ತಪ್ಪಿ ಬಿದ್ದ. ಪ್ರಜ್ಞೆ ತಪ್ಪಿ ಬಿದ್ದು ಏನು ಈ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅಂತ ಒಂದು ಕ್ಷಣ ಅವನಿಗೆ ಎಲ್ಲ ಕಂಗಾಲಾಗಿ ಹೋದ, ಕತ್ತಲೆ ಕವಿಯಿತು. ಪುನಃ ಉಪಲಭ್ಯ ಸಂಯಾಮ್, ಇದು ಕೆಲವೇ ಕ್ಷಣಗಳ ಕಾಲ. ಪುನಃ ಸಂಯಾಮ್ ಉಪಲಭ್ಯ, ಮತ್ತೆ ಕೆಲವೇ ಕ್ಷಣಗಳಲ್ಲಿ ಮತ್ತೆ ಸಂಯೆಯನ್ನು ಹೊಂದಿ ವಾಸವಿಹಿ ಇಂದ್ರನ ಮಗನಾದಂತಹ ಅರ್ಜುನ ಶತ್ರುಗಳನ್ನ ಸೋಲಿಸುವವ, ಶತ್ರುಗಳಿಗೆ ಬಿಸಿ ಮುಟ್ಟಿಸುವವ. ಶತ್ರುತಾಪನಃ ಅಂದ್ರೆ ಶತ್ರುಗಳಿಗೆ ಬಿಸಿ ಮುಟ್ಟಿಸುವವ ಅಂತ. ತೇನ ವಿವ್ಯಾದ ಚಿಚ್ಛೇದ ಕಾರ್ಮುಖಂ ಸಂಖ್ಯೆ ಮದ್ರ ರಾಜಸ್ಯ ಧೀಮತಃ ಸೋಸ್ಯತ್ ಕಾರ್ಮುಖಮಾದಾಯ ಮುಮೋಚಾಸ್ತ್ರಾನಿ ಫಲ್ಗುಣಿ. ಫಲ್ಗುಣ ತನಗೆ ಬಿಟ್ಟ ಬಾಣದಿಂದ ಏನು ನೋವಾಯಿತು ಅದಕ್ಕೆ ಪ್ರತ್ಯುತ್ತರ ನೀಡುವುದಕ್ಕೋಸ್ಕರ ಮತ್ತೆ ಜಾಗೃತನಾಗಿ ಅರ್ಜುನ ಅವನ ಬಿಲ್ಲನ್ನೇ ಕತ್ತರಿಸಿದ. ಚಿಚ್ಛೇದ ಕಾರ್ಮುಕಂ ಸಂಖ್ಯೆ ಮದ್ರ ರಾಜಸ್ಯ ಧೀಮತಃ, ಅವನಲ್ಲಿ ಬಿಲ್ ಇದ್ರೆ ಅವನು ಮತ್ತೆ ಮುಂದೆ ಹೊಸ ಬಾಣವನ್ನು ಪ್ರಯೋಗಿಸ್ಲಿಕ್ಕಾಗುತ್ತೆ. ಬಿಲ್ಲೇ ಇಲ್ಲದಂತೆ ಅವನ ಆಯುಧವನ್ನೇ ಕತ್ತರಿಸಿದ. ಸೋನ್ಯತ್ ಕಾರ್ಮುಕಮಾದಾಯ, ಅಷ್ಟರಲ್ಲಿ ಅವ್ರ ಹತ್ರ ಹಿಂದೆ ಆಯುಧಾಗಾರದಲ್ಲಿ ಎಲ್ಲವೂ ಸಿದ್ಧ ಇರುತ್ತೆ. ಒಂದು ಹೋಯ್ತು ಅಂದ್ರೆ ಮತ್ತೊಂದು ಅದು, ಆದ್ರೆ ಹೊಸತ್ತು ಉಪಯೋಗಕ್ಕೆ ಬಂದಾಗ ಸ್ವಲ್ಪ ಹೊತ್ತು ಅದರ ಹದಕ್ಕೆ ಬರಬೇಕು ಅಂತ ಹೇಳ್ತೇವಲ್ವ. ಕಾವಲಿ ಹೊಸ್ತಾದ್ರೆ ದೋಸೆ ಹಾಕ್ಲಿಕ್ಕೆ ಸ್ವಲ್ಪ ಕಾಯ್ಬೇಕಾಗುತ್ತೆ, ಅದು ಮತ್ತೆ ಮತ್ತೆ 2-3 ಆದ್ಮೇಲೆ ಅಭ್ಯಾಸ ಆದ್ಮೇಲೆ ಅದು ಚೆನ್ನಾಗಿ ಹೇಳುತ್ತೆ ಅನ್ನುವ ಹಾಗೆ ಹೊಸ ಬಿಲ್ಲನ್ನ ಎತ್ತಿಕೊಂಡಾಗ ಅಷ್ಟರಲ್ಲಿ ಅರ್ಜುನ ಮತ್ತಷ್ಟು ಬಾಣಗಳ ಪ್ರಯೋಗವನ್ನ ಮಾಡಿದ್ದಾನೆ. ಶಲ್ಯನು ಕೂಡ ಅದರಲ್ಲಿ ಅವರದ್ದು ಒಂದು ಬುದ್ಧಿವಂತಿಕೆ ಇರುತ್ತೆ. ಹೊಸ್ತು ಅಂದ್ರೆ ಇವತ್ತೇ ಮೊದಲ ಸಂಸರ್ತಿಗೆ ಉಪಯೋಗಿಸುವಂತದ್ದು ಇಟ್ಟಿರಲ್ಲ. ಪೆನ್ನು ನಾವು ಉಪಯೋಗಿಸುವಾಗ ಹೊಸ್ತು ತಗೊಂಡ್ರೆ ಅದು ಒಂದ್ಸರ್ತಿ ಗೀಚಿ ಗೀಚಿ ಬರೆಯುವಷ್ಟರಲ್ಲಿ ಮೂಡ್ ಆಫ್ ಆಗ್ಬಹುದು, ಅಥವಾ ಅದು ಬರೆಯದೇ ಇರಬಹುದು, ಏನೋ ತೊಂದರೆ ಆಗ್ಬಹುದು.
ಚೆನ್ನಾಗಿ ಬರೆದ ಅಭ್ಯಾಸ ಇರುವ ಎರಡು ಮೂರು ಪೆನ್ನುಗಳನ್ನೇ ಇಟ್ಟುಕೊಂಡು ಪರೀಕ್ಷೆಗೆ ಹೋಗುವುದು ಹೇಗೆ ಜಾಣತನವು, ಹಾಗೆ ಯುದ್ಧದಲ್ಲೂ ಚೆನ್ನಾಗಿ ನಾಲ್ಕಾರು ಬಿಲ್ಲುಗಳಲ್ಲಿ ಅಭ್ಯಾಸ ಮಾಡಿದ್ದನ್ನೇ ಹೊತ್ತುಕೊಂಡು ಹೋದ್ರಿಂದ ಅರ್ಜುನನಲ್ಲಿ ಪ್ರತ್ಯುತ್ತರವನ್ನು ಕೊಡ್ಲಿಕ್ಕೆ ಬೇಕಾದ ಅಸ್ತ್ರಗಳನ್ನ ಪ್ರತಿಯಾಗಿ ಪ್ರಯೋಗಿಸಿದ. ಸೌರಂ ಯಾಮ್ಯಂಚ ಪಾರ್ಜನ್ಯಂ ತಾನ್ಯಂದ್ರೇಣ ಜಘಾನ ಸಹ ಪುನರ್ನ್ಯಕ್ರಂತಂ ತಚ್ಚಾಪಂ ಇಂದ್ರ ಸೂನುರಮರ್ಷಿತ. ಎಲ್ಲ ಅಸ್ತ್ರಗಳನ್ನು ಪ್ರಯೋಗ ಮಾಡಿದ. ಸೌರ ಯಾಮ್ಯ ಪಾರ್ಜನ್ಯ ಐಂದ್ರ. ಸೌರ ಅಂದ್ರೆ ಸೂರ್ಯನಿಗೆ ಸಂಬಂಧಪಟ್ಟದ್ದು, ಯಾಮ್ಯ ಅಂದ್ರೆ ಯಮನದ್ದು, ಪಾರ್ಜನ್ಯ ಅಂದ್ರೆ ಪರ್ಜನ್ಯನದ್ದು, ಇಂದ್ರ. ಹೀಗೆ ಈ ಎಲ್ಲ ಅಸ್ತ್ರಗಳನ್ನು ಕೂಡ ಯಮದೇವತಾಕವಾದ, ಸೂರ್ಯದೇವತಾಕವಾದ, ಪರ್ಜನ್ಯ ದೇವತಾಕವಾದ ಅಸ್ತ್ರಗಳನ್ನು ಪ್ರಯೋಗಿಸಿದ್ರೆ ತಾನಿ ಐಂದ್ರೇಣ ಸಹ ಅರ್ಜುನ ಜಘಾನ. ಇಂದ್ರ ಅನ್ನುವ ಇಂದ್ರನಿಂದ ದೊರೆತಂತಹ ಅಸ್ತ್ರ ಒಂದರಿಂದಲೇನೆ ಅವನು ಪ್ರಯೋಗ ಮಾಡಿದ ಎಲ್ಲ ಅಸ್ತ್ರಗಳನ್ನು ಕೂಡ ಕತ್ತರಿಸಿದ. ಅಂದ್ರೆ ಅದಕ್ಕಿಂತ ಈಗ ಹೇಳಿದ ಹಿಂದಿನ ಅಷ್ಟು ದೇವತೆಗಳಿಗಿಂತ ಇಂದ್ರನ ಸಾಮರ್ಥ್ಯ ದೊಡ್ಡದು ಅನ್ನುವ ಹಾಗೆ ಕೆಲವೊಮ್ಮೆ ಇದಕ್ಕೆ ಉಲ್ಟವೂ ಆಗಿರುತ್ತೆ. ಅದ್ರ ಉಲ್ಟ ಆಗಿದ್ದರ ಪರಿಣಾಮ ನಿಜವಾದ ಸ್ವರೂಪ ಏನು ಅಂತಂದ್ರೆ ಜಪಿಸಿದವನ ತಾಕತ್ತು ಜಾಸ್ತಿ ಇರುತ್ತೆ, ಆ ದೇವತೆಗೆ ಶಕ್ತಿ ಅಷ್ಟೇ ಇರುತ್ತೆ. ಅದನ್ನ ಜಪಿಸುವವನಲ್ಲಿ ದೌರ್ಬಲ್ಯ ಇದ್ದಾಗ ದೇವತೆ ದೊಡ್ಡವನಾದ್ರೂ ಕೂಡ ಅಸ್ತ್ರ ಪ್ರಯೋಗ ಮಾಡುವಂತ ಇನ್ನೊಬ್ಬ ವ್ಯಕ್ತಿಯಲ್ಲಿರುವ ಅನುಷ್ಠಾನ ದೊಡ್ಡದಾದಾಗ ಆ ಅಸ್ತ್ರ ಅನ್ನೋದು ಇದಕ್ಕೆ ಶರಣಾಗುತ್ತೆ. ಯಾರು ಪ್ರಯೋಗಿಸ್ತಾನೆ ಅಂತ ಅನ್ನೋದು ಮುಖ್ಯ ಆಗುತ್ತೆ. ಎಷ್ಟು ಅದರಲ್ಲಿ ಅವನು ಇಂಟೆನ್ಸಿವ್ ಆಗಿ ಆ ವಿಷಯವನ್ನ ಅನುಸಂಧಾನ ಮಾಡಿದ್ದಾನೆ ಅನ್ನೋದು ಮುಖ್ಯ ಆಗುತ್ತೆ. ಹಾಗಾಗಿ ಕೇವಲ ಬಾಣ ಪ್ರಯೋಗದಲ್ಲಿ ಈ ಅಸ್ತ್ರ ನಾಶ ಮಾಡಿತು ಅಂದ ತಕ್ಷಣವೇ ಆ ಅಸ್ತ್ರಕ್ಕಿಂತ ಈ ಅಸ್ತ್ರದ ದೇವತೆ ದೊಡ್ಡವನು ಅಂತ ಹೇಳಲಿಕ್ಕೆ ಬರಲ್ಲ ಕೆಲವು ಕಡೆ. ಆದ್ರೆ ಹೆಚ್ಚು ಕಮ್ಮಿ ಆ ರೀತಿಯಾದ ಸಮಾನವಾದ ಅಸ್ತ್ರ ಪ್ರಯೋಗ ಶಾಲೆಗಳಲ್ಲಿ ಅದು ಉತ್ತರವನ್ನು ಸರಿಯಾಗಿ ಕೊಡುತ್ತೆ. ಪುನರ್ನೆಕರಂತಾಪಂ ಇಂದ್ರ ಸೂನು ಅಮರ್ಷಿತ. ಅವನು ಮತ್ತೆ ಆ ಬಾಣ ಪ್ರಯೋಗವನ್ನು ಮಾಡ್ತಾ ಇರುವ ಬಿಲ್ಲನ್ನೇ ಇನ್ನೊಮ್ಮೆ ಕತ್ತರಿಸಿ ಅವನನ್ನ ಹಿಮ್ಮೆಟ್ಟಿಸಿದ. ಮತ್ತು ಯುದ್ಧ ಅನ್ನುವುದು ಮುಂದುವರಿಯಿತು. ಶಲ್ಯ ಗದೆಯನ್ನೇ ಹಿಡಿದು ಯುದ್ಧಕ್ಕೆ ಬಂದ ಅನ್ನುವುದು ಮತ್ತೆ ಮುಂದೆ ಯುದ್ಧದ ಪ್ರಸಂಗವನ್ನು ಹೇಳ್ತಾರೆ. ಮತ್ತೆ ಅದನ್ನ ನಾಳೆಯ ಚಿಂತನೆಯಲ್ಲಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ್ಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಶ್ರೀ ಕೃಷ್ಣಾರ್ಪಣಮಸ್ತು.